इस तरह मणिपुर की राजधानी इम्फाल में सभी स्त्रियां दुकान की गद्दियों पर बैठकर बेहिचक रूप में सौदा करना लेखक देखे थे। लेखक इस तरह स्त्रियों की सौदा करना देख चुके थे। अंदरे मणिपुरद राजधानी इम्फाल नलियू सह स्त्रीयरु महिळेयरु ಅಂಗಡಿಗಳ ಮೇಲೆ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದನ್ನು, ನಿಸ್ಸಂಕೋಚವಾಗಿ ಧೈರ್ಯವಾಗಿ ವ್ಯಾಪಾರ ಮಾಡೋದನ್ನು ಲೇಖಕರು ನೋಡಿದ್ರು. ಸ್ತ್ರೀಯೊಂಕ ಪೂರಾ ಕಾ ಪೂರಾ ಬಾಜಾರಿ ಹೈ ಜಿಸೆ ಮೈತಿ ಬಾಜಾರ್ ಕಹತೆ ಹೈ. ಈ ಥರ ಸಿರ್ಫ್ ಸ್ತ್ರೀಯ ದುಕಾನ್ ಕಿ ಗದ್ದಿ ಓಂಪರ್ ಬೈಠ व्यापार करती है और खरीदने वाले लोग भी वहाँ स्त्री होती है। इस तरह वह पूरा स्त्रियों का बाजार होती है। सिर्फ कहीं भी देखने पर सिर्फ स्त्री होती है। खरीदने वाले स्त्री होती है, बेचने वाले भी स्त्री होती है। दुकान की गद्दियों पर बैठकर स्त्री बेचती है और सामान खरीदने वाले भी स्त्री होती है। इस तरह कहीं भी देखिए वह सिर्फ स्त्री होती है। कहा मणिपुर की राजधानी इम्फाल में ऐसा दृश्य हमें देखने को मिलती है जिसे मैती बाजार कहते हैं। इस तरह जिस बाजार में सिर्फ स्त्री होती है, कहीं भी देखने पर स्त्री होती है, बेचने वाले खरीदने वाले सभी स्त्री होती है, ऐसे बाजार को मैती बाजार कहते हैं। मैती का मतलब मातृ, माता बाजार, मातृ बाजार कहते हैं। यानी माँ का बाजार, इसका मतलब मैती बाजार का मतलब माँ का बाजार कहते हैं। कहीं भी देखने के लिए जिस बाजार में स्त्री होती है उस स्त्री को, उस बाजार को मैती बाजार कहते हैं। इसका मतलब माँ का बाजार होती है। ये रीति एल्ली याव मार्केटली, आ मार्केटली मणिपुरद राजधानी इम्फाल मार्केटली एल्ली नोड़ू अली बरी ಮಹಿಳೆಯರೇ ಇರ್ತಾರೆ ಮಾರ್ಕೆಟಲ್ಲಿ. ಅಂಗಡಿಗಳಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡುವಂಥವರು ಮಹಿಳೆಯರಿರ್ತಾರೆ. ಸಾಮಾನು ತಗೊಳ್ಳೋದಕ್ಕೆ ಬಂದಂಥವರು ಮಹಿಳೆಯರಾಗಿರ್ತಾರೆ. ಎಲ್ಲಿ ನೋಡಿದ್ರು ಮಾರ್ಕೆಟಲ್ಲಿ ಬರೀ ಮಹಿಳೆಯರೇ ಆಗಿರ್ತಾರೆ. ಅಂತಹ ಮಾರ್ಕೆಟನ್ನು ಮೈತಿ ಬಾಜಾರ್ ಅಂತ ಕರೀತಾರೆ. ಅಂದರೆ ಮೈತಿ ಬಾಜಾರ್ ಅಂದರೆ ತಾಯಿಯ ಮಾರ್ಕೆಟಿಂಗ್, ತಾಯಿಯ ಮಾರ್ಕೆಟ್, ಅಮ್ಮನ ಮಾರ್ಕೆಟ್ ಅಂತ ಅರ್ಥ. ದಿನಭರ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಘರ್ ಲೌಟ್ತಿ ಹೈ. ಇಸ್ ತರಹ ದಿನಭರ ದುಕಾನ್ ಕಿ ಗದ್ದಿಯೋ ಪರ್ ಬೈಠಕರ್ ಸೌದಾ ಕರ್ನೆ ವಾಲೆ ಮಹಿಳಾಯೆ ಹೋತಿ ಹೈ ಔರ್ ದಿನಭರ ಸಾಮಾನ್ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಘರ್ ಲೌಟ್ತಿ ಹೈ ಮಹಿಳೆ. ದಿನ ಎಲ್ಲ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿ ಸಾಯಂಕಾಲಕ್ಕೆ ತಮ್ಮ ತಮ್ಮ ಮನೆಗಳಿಗೆ ಮಹಿಳೆಯರು ಇಲ್ಲಿ ಹೊರಡ್ತಾರೆ. ಕಿಸಿ ಪ್ರಕಾರ ಕಾ ವರ್ಗ ಭೇದ ನಹಿ, ಯಹಾಂ ಪರ್ ಕಿಸಿ ಪ್ರಕಾರ ಕಾ ವರ್ಗ ಯಾ ಭೇದ ನಹಿ ಹೋತಿ ಹೈ ಇಸ್ ಬಾಜಾರ್ ಮೇ. ಇಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ ಈ ಮಾರ್ಕೆಟಲ್ಲಿ. ಬರೀ ಹೆಣ್ಮಕ್ಳು ಇರ್ತಾರೆ ಅಷ್ಟೇ, ಮಹಿಳೆಯರಿರ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ಭೇದ ಭಾವಗಳು ಇಲ್ಲಿ ಇರೋದಿಲ್ಲ.
यानी अमीर घरों की स्त्रियां भी इस माइती बाजार में मिल जाएगी और गरीब घरों की स्त्रियां भी इस माइती बाजार में, अमीर घरों की महिला भी देखने को मिलती है और गरीब घर की स्त्रियां भी देखने को मिलती है। ಇಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ, ಬಡವರು ಶ್ರೀಮಂತರು ಎನ್ನುವಂಥ ಯಾವುದೇ ಭೇದ ಭಾವ ಇರಲಿಲ್ಲ. ಶ್ರೀಮಂತ ವರ್ಗದ ಮಹಿಳೆಯರು ಈ ಮಾಹಿತಿ ಬಾಜಾರಲ್ಲಿ ಇರ್ತಾರೆ. ಬಡ ವರ್ಗದ ಬಡವರ ಮನೆಯ ಹೆಣ್ಮಕ್ಕಳು ಸಹ ಈ ಮಾಹಿತಿ ಬಾಜಾರಲ್ಲಿ ಇರ್ತಾರೆ. ತಬೀಯ ಮೋಡ್ ತಬೀಕ್ ಮೋಡ್ ನಿಕಲ್ನೆ ಪಾರ್ ಚೇರಾ ಪುಂಜಿ ಕಾ ಛೋಟಾ ಸಾ ಬಾಜಾರ್ दिखाई पड़ती है। इस तरह वहां से एक मोड़ निकलने पर, इस माइती बाजार से एक मोड़ निकलने पर चेरा पूंजी का छोटा बाजार देखने को मिलती है। ये रीति ये मणिपुर राजधानी इम्फाल माइती बाजार आगते माइती बाजार चूर दूर होगी टर्न तक अली ಚಿರಾಪುಂಜಿಯ ಒಂದು ಮಾರ್ಕೆಟ್ಟು ಸಿಗುತ್ತೆ. ಅಲ್ಲಿ ಒಂದು ಚಿರಾಪುಂಜಿಯ ಒಂದು ಮಾರ್ಕೆಟ್ ಸಹ ನೋಡ ಸಿಗುತ್ತೆ. ಅವ್ರ ಇಸ್ ಬಾಜಾರ್ ಮೇ ಬಿ ದುಕಾನೋ ಪರ್ ಬೈಟೆ ಹೈ ಮಹಿಳಾಯೆ ಅವ್ರ ಇಸ್ ಚಿರಾಪುಂಜಿ ಕಿ ಬಾಜಾರ್ ಮೇ ಬಿ ಸೌದಾ ಕರ್ನೆಕ್ಕೆ ಮಹಿಳಾಯೆ ಬೈಠತಿ ಹೈ. ಈ ಮಾರ್ಕೆಟಲ್ಲೂ ಸಹ, ಈ ಚಿರಾಪುಂಜಿಯ ಮಾರ್ಕೆಟಲ್ಲೂ ಸಹ ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ, ಮಾರಾಟ ಮಾಡೋದಕ್ಕೆ ಮಹಿಳೆಯರೇ ಕೂತ್ಕೊಂಡಿರ್ತಾರೆ. ವೇ ಹಿಮ್ಮತ್ತಸೆ ಬೇಯಿ ಚಕ್ಸೆ ಸೌದಾಕರ್ತಿ, ಅವರು ಧೈರ್ಯವಾಗಿ ನಿಸ್ಸಂಕೋಚವಾಗಿ ವ್ಯಾಪಾರ ಮಾಡ್ತಾರೆ. ಮಹಿಳೆಯೇ ಫಿರ್ ಚಾಹಿ ದುಕಾನ್ ಫಲ್ ಸಬ್ಜಿ ಹಾಕಿ ಹೋ ಯಾ ಚಾಯ್ ಕಿ ಹಮ್ ಆಗಿ ಬಡ್ ಜಾತಿ ರೀ. इस तरह चिरापुंजी की बाजार में भी महिलाएं बैठकर सौदा करती हैं, चाहे दुकान फल सब्जियों की हो या चाय की हो, सभी प्रकार के दुकानों पर स्त्री सौदा करती है, चाहे सब्जी की या फल दुकानों पर हो या चाय की दुकान पर हो, सभी प्रकार के दुकानों पर महिलाएं सौदा करती, ಎಲ್ಲಾ ಪ್ರಕಾರದ ಅಂಗಡಿಗಳಲ್ಲೂ ಇಲ್ಲಿ ಮಹಿಳೆಯರೇ ಕೂತ್ಕೊಂಡು ವ್ಯಾಪಾರ ಮಾಡ್ತಾರೆ. ಅದು ತರಕಾರಿ ಅಂಗಡಿ ಆಗಿರ್ಬೋದು, ಫ್ರೂಟ್ಸ್ ಅಂಗಡಿ ಆಗಿರ್ಬೋದು, ಅಥವಾ ಟೀ ಮಾರುವಂತಹ ಅಂಗಡಿ ಆಗಿರ್ಬೋದು, ಎಲ್ಲ ಅಂಗಡಿಗಳಲ್ಲೂ ಇಲ್ಲಿ ಬರೀ ಹೆಣ್ಣು ಮಕ್ಕಳೇ ಧೈರ್ಯವಾಗಿ ನಿಸ್ಸಂಕೋಚವಾಗಿ ಮಾರಾಟ ಮಾಡೋದನ್ನು ನಾವು ಈ ಚಿರಾಪುಂಜಿಯ ಮಾರ್ಕೆಟಲ್ಲಿ, ಮಣಿಪುರದ ರಾಜಧಾನಿ ಇಂಫಾಲಲ್ಲಿ, ಮತ್ತು ಮೇಘಾಲಯದ ಇನ್ನೂ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ, ಎಲ್ಲ ಮಾರ್ಕೆಟಲ್ಲೂ ಸಹ ಇಲ್ಲಿ ಮಹಿಳೆಯರ ಒಂದು ಪ್ರಧಾನ ಸಮಾಜ ಇರುತ್ತೆ, ಮಹಿಳೆಯರ ಮಾರ್ಕೆಟ್ ಇರುತ್ತೆ, ಮಹಿಳೆಯರಿಂದನೇ ತುಂಬಿರುವಂಥ ಮಾರ್ಕೆಟ್ಗಳು, ಮಾರಾಟ ಮಾಡೋರವರೇ, ಕೊಳ್ಳೋರವರೇ, ಎಲ್ಲರೂ ಅವರೇ. ಎಲ್ಲ ಪ್ರಕಾರದ ಅಂಗಡಿಗಳಲ್ಲೂ, ಅದು ತರಕಾರಿ ಅಂಗಡಿ ಆಗಿರ್ಬೋದು, ಫ್ರೂಟ್ಸ್ ಅಂಗಡಿ ಆಗಿರ್ಬೋದು, ಟೀ ಮಾರೋತ ಅಂಗಡಿ ಆಗಿರ್ಬೋದು, ಪ್ರಾವಿಷನ್ ಸ್ಟೋರ್ ಅಂಗಡಿ, ಅವರು ಎಲ್ಲ ಥರದವರು ಅಲ್ಲಿ ಬರೀ ಹೆಣ್ಣು ಮಕ್ಕಳೇ ಅಂಗಡಿಗಳಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋದನ್ನು ನಾವು ಇಲ್ಲಿ ನೋಡ್ಬೋದು. ಹಮ್ ಹಾಗೆ ಬಡ್ ಜಾತೆ ಹೈ ಇಸ್ ತರ ಯಹ ಸಬ್ ದೇಖ್ತೆ ದೇಖ್ತೆ ಲೇಖಕ್ ಪ್ರದೀಪ್ ಪಂತ್ ಅವ್ರ ಶ್ರೀ ಸಂಗಮ ಅವ್ರಿಗೆ ದೋ ದೋಸ್ತ್ ये सब देख कर आगे बढ़ जाती है. ಈ ಥರ ಈ ಎಲ್ಲ ಅಂಗಡಿಯನ್ನು ನೋಡಿ ಮೈತಿ ಬಾಜಾರ್ನ, ಚಿರಾಪುಂಜಿಯ ಮಾರ್ಕೆಟ್ನ ಎಲ್ಲವನ್ನು ನೋಡಿಕೊಂಡು ಲೇಖಕರಾದಂತಹ ಪ್ರದೀಪ್ ಪಂತ್ರವರು, ಶ್ರೀ ಸಂಗಮ ಅವರು, ಅವರ ಇಬ್ಬರು ಸ್ನೇಹಿತರು ಜೀಪ್ನಲ್ಲಿ ನೋಡ್ಕೊತಾ ನೋಡ್ಕೊತಾ ಮುಂದಕ್ಕೆ ಸಾಗಿದ್ರು ಛಾತ್ರರು. ಬಾಕಿ ವಿಚಾರ ಹಮ್ ನೆಕ್ಸ್ಟ್ ಕ್ಲಾಸ್ ಮೇ ಜಾನ್ ಕರೆಂಗೆ. ಧನ್ಯವಾದ.